ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಮ್ಮ, ತೊಳೆದಿಟ್ಟಿರೋ ಪಾತ್ರನೇ ಮತ್ತೆ ಯಾಕಮ್ಮ ತೊಳಿತಿದ್ರ? ಯಾಕಮ್ಮ ಸುಮ್ಮನೆ ಮೈಮೇಲೆ ಕೆಲಸ ಹೇಳ್ಕೋತೀರಾ? ಮೈಮೇಲೆ ಕೆಲಸ ಹೇಳ್ಕೋತಿಲ್ಲಪ್ಪ. ಮತ್ತೇನು ಇವಾಗ ಮಾಡ್ತಿರೋದು? ನೋಡೋರ್ಗೆ ನಾನು ತೊಳೆದಾಕಿರೋ ಪಾತ್ರೆನ ಮತ್ತೆ ಮತ್ತೆ ತೊಳಿತಿದ್ದೀನಿ ಅನ್ಸುತ್ತೆ. ಆದರೆ ನನಗೆ ನನ್ನ ಮನಸ್ಸಲ್ಲಿರೋ ಆತಂಕ ಭಯನೆಲ್ಲ ತೊಳೆದಾಕ್ತಿದ್ದೀನಿ ಅನ್ಸುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ನಾವೆಲ್ಲ ಇದ್ದೀವಿ ಅಲ್ವಾ? ನನಗೆ ಗೊತ್ತಪ್ಪ ನೀವೆಲ್ಲ ಇದ್ದೀರಾ ಅಂತ. ತ್ರಿಶಾಲಾದೇವಿ ಮಗ ಆಗಿ ನಿಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ನಮಗೆ ಸಮಾಧಾನ ಮಾಡ್ಕೊಂಡಿದ್ದೀರಾ? ಯಾರಪ್ಪ ಮಾಡ್ತಾರೆ ಈ ಕಾಲದಲ್ಲಿ? ನೀವೆಲ್ಲ ಸಮಾಧಾನ ಮಾಡಿದಾಗ ಸ್ವಲ್ಪ ಧೈರ್ಯ ಬರುತ್ತೆ. ಆಮೇಲೆ ನೇತ್ರನ್ ತಂದೆಗೆ ಏನಾಗಿದೆಯೋ ಅಂತ ಆತಂಕ ಶುರುವಾಗುತ್ತೆ. ಅದನ್ನೆಲ್ಲ ಮರೆಯೋಕೆ ಈ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಕೂತಿರ್ತೀನಪ್ಪ. ಅಮ್ಮ, ನೀವು ಇಲ್ಲೇ ಇದ್ರೆ ಮತ್ತೆ ಮತ್ತೆ ನೇತ್ರ ಅವ್ರ ತಂದೆ ನೆನಪು ಮಾಡ್ಕೊಂಡು ಆತಂಕಕ್ಕೊಳಗಾಗ್ತಾನೆ ಇರ್ತೀರ. ಅದಕ್ಕೆ ನೀವು ಈ ಜಾಗ ಬಿಟ್ಟು ಹೊರಗಡೆ ಬರಬೇಕು. ಈ ಮನೆಯಿಂದ ಆಚೆ ಬಂದು ಬೇರೆ ಮನೆಯಲ್ಲಿ ಉಳ್ಕೋಬೇಕಮ್ಮ. ಏನ್ ಹೇಳ್ತಿದ್ಯಪ್ಪ ನೀನು? ಈ ಮನೆ ಬಿಟ್ರೆ ನಮ್ಗೆ ದೇವಸ್ಥಾನನೇ ಗತಿ. ನನ್ನ ಹಣೆ ಬರಕ್ಕೆ ತವರ ಮನೆ ಬಾಗ್ಲು ನನಗಿಲ್ಲ. ಕಷ್ಟನು ನಷ್ಟನು ಈ ಮನೆಯಲ್ಲೇ ಬಾಳ್ಬೇಕು. ಬೇರೆ ವಿಧಿ ಇಲ್ಲಪ್ಪ ನಮ್ಗೆ. ಅಮ್ಮ, ಮನೆ ಇಲ್ಲ ಅಂತ ಯಾಕೆ ಅನ್ಕೋತೀರಾ? ನಮ್ಮ ಮನೆ ಇಲ್ವಾ? ನೀವೇನು ಯೋಚನೆ ಮಾಡಿದೆ, ನಮ್ಮ ಮನೆಗೆ ಬಂದು ಉಳ್ಕೊಳ್ಳಿ. ಎಲ್ಲಾದ್ರೂ ಉಂಟಾ? ನಾವು ನಿಮ್ಮನೆಗೆ ಬಂದಿರೋಕೆ ಸಾಧ್ಯನಾ? ಎಲ್ಲ ಸಾಧ್ಯ ಇದೆ. ಅಮ್ಮನೇ ಹೇಳಿದ್ದಾರೆ ಸ್ವಲ್ಪ ದಿನ ಮಟ್ಟಿಗೆ ನೇತ್ರ ಅವರು ಭಾಗೀರಥಿ ಅವರು ನಮ್ಮನೆಗೆ ಬಂದು ಉಳಿಲಿ ಅಂತ. ತ್ರಿಶಾಲಾದೇವಿಯವರೇ ಹೇಳಿದಾರ? ಹೌದು, ನಮ್ಮ ಅಮ್ಮನೇ ಹೇಳಿದ್ರು, ನಿಮ್ಮ ತ್ರಿಶಾಲಾದೇವಿಯವರೇ ಹೇಳಿದ್ರು. ಮನಸ್ಸಿಗೆ ಆತಂಕ ಹುಟ್ಟೋ ಜಾಗದಲ್ಲಿ ಇದ್ದಷ್ಟು ಮನಸ್ಸು ಇನ್ನೂ ಹದಗೆಡ್ತಾ ಹೋಗುತ್ತೆ. ಸಮಸ್ಯೆಗಳಿಗೆ ಮನಸ್ಸು ಪರಿಹಾರ ಹುಡುಕಲ್ಲ, ಅದಕ್ಕೆ ಬೇರೆ ಜಾಗದಲ್ಲಿ ಉಳ್ಕೊಂಡ್ರೆ ಮನಸ್ಸು ಸರಿಯಾಗತ್ತೆ ಅಂತ ಅಮ್ಮನ ಅಭಿಪ್ರಾಯ. ಅಮ್ಮ, ನಮ್ಮ ಜೊತೆ ಬಂದು ಅಲ್ಲೇ ಇದ್ಬಿಡಿ. ಅಲ್ಲಿ ಅಮ್ಮ, ವಿಕ್ಕಿ, ನಾನು ಎಲ್ಲರೂ ಇರ್ತೀವಿ. ನಾಲ್ಕು ಜನರ ಜೊತೆ ಬೆರೆತ್ರೆ ನಿಮ್ಮ ಮನಸ್ಸು ಹಗುರಾಗತ್ತೆ. ಅದಲ್ಲದೆ ನೇತ್ರ ಅವ್ರ ತಂದೆಗೆ ಏನೂ ಆಗಿರಲ್ಲ ಅಮ್ಮ. ಇಲ್ಲೇ ಇದ್ದಷ್ಟು ಅವ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಇನ್ನೂ ನಿಮ್ಮ ಮನಸ್ಸು ಹಾಳಾಗತ್ತೆ. ಅದಕ್ಕೆ ಜಾಗ ಬದಲಾದ್ರೆ ಮನಸ್ಸು ಸರಿಯಾಗತ್ತೆ. ಅದು ಅಲ್ಲದೆ ನರ್ಮದಾ ಅವ್ರು ಬೇರೆ ಇಲ್ಲ ಅಲ್ವಾ? ನೀನು ಹೇಳ್ತಾ ಇರೋದು ಸರಿ ಅನ್ನಿಸ್ತಾ ಇದೆ. ತ್ರಿಶಾಲಾದೇವಿಯವರು ನಮ್ಮ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿದ್ದಾರೆ. ಅವ್ರು ನಮ್ಮ ಬಗ್ಗೆ ತೋರಿಸ್ತಾ ಇರೋ ಪ್ರೀತಿಗೆ ಕಾಳಜಿಗೆ ಏನು ಹೇಳಬೇಕು ಅಂತ ನನಗೊಂದು ಗೊತ್ತಾಗ್ತಿಲ್ಲಪ್ಪ. ನಮ್ಮ ಅಮ್ಮನೇ ಹಾಗೆ, ತುಂಬ ಸೂಕ್ಷ್ಮವಾದ ಮನಸ್ಸು. ಸರಿ, ಸ್ವಲ್ಪ ದಿನದ ಮಟ್ಟಿಗೆ ನಾನು ನೇತ್ರ ನಿಮ್ಮನೆಗೆ ಬಂದ್ಬಿಡ್ತೀವಿ. ಜಾಗ ಬದಲಾದ್ರೆ ಪರಿಸ್ಥಿತಿನೂ ಬದಲಾಗ್ಬೋದು. ನಿಮ್ಮನೆಗೆ ಬರ್ತೀವಪ್ಪ. ಎಲ್ಲಾನು ಮುರಿದ ಮೂರ ಬಟ್ಟಿ ಮಾಡಿಬಿಟ್ರು. ಅವ್ರ
ಇಬ್ಬರು ಅವ್ರನ್ನ ಅತ್ತಿಹಳಿ ಅನ್ಕೊಂಡ್ಬಿಟ್ಟಾರ. ಯಾರ್ ಗಣಿ? ಇನ್ಯಾರಲೇ? ನನ್ನ ಆಕಿ, ನನ್ನ ನೇತ್ರಾವತಿ ಅವ್ರ. ಅವು ನೇತ್ರಾವತಿ ಅತ್ತೆ ಆಗೋದ್ಲ? ಒಂದು ಕೊಟ್ಟನ ಅಂದ್ರ ಮಾರಿ ಊರ್ ಹನುಮಪ್ಪ ಆಗಿರ್ಬೇಕು. ನಾ ಮಾತಾಡ್ಬೇಕಾದ್ರ ನರ್ರ ಬರ್ಕ ಮಾತಾಡ್ತಿ. ಒಳಂಕ ಸಮುದ್ರ, ನನ್ನ ಆಕಿ ನೇತ್ರಾವತಿ ಅವ್ರ ಅವ್ವ ಅಂತ ಹೇಳಕ್ ಬಂದೆ. ಇಬ್ಬರ ಬೀಗತನ ಜೋರ ನಡೆಯಕತ್ತೈತಿ. ಆ ಪಳೆಂಕ ಸಮುದ್ರ ಮಣಿಗೆ ಬರ್ರಿ ಅಂತ ಕರೆಯೋದೇನು? ಇವರು ಹಲ್ಲ ಕೆಸ್ಕೊಂಡು ನುಲ್ಲಕೊಂಡು ನಾನು ಬರ್ತೀನಿ ಅಂತ ಹೇಳೋದೇನು? ಆಗಲಿ ಆಗಲಿ, ಇದು ಹೆಂಗ ನಡೀತೈತಿ ಅಂತ ನಾನು ನೋಡ್ತೀನಿ. ಆ ನೇತ್ರಾವತಿನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ಒಂದಿನ ಈ ಮನೇಲಿ ಮನ್ಸಾರೆ ನಕ್ಬಿಟ್ರೆ ಸಾಕು, ಇನ್ 300 ದಿನನು ಬರೀ ಕಣ್ಣೀರೆ. ದಾನಪ್ಪನು ಸರಿಯಿಲ್ಲ, ಈ ಮನೇನು ಸರಿಯಿಲ್ಲ. ಏನಮ್ಮ ಒಬ್ಬೊಬ್ಳೆ ಮಾತಾಡ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದೀಯ? ನೆಮ್ಮದಿನ ಹುಡ್ಕೊಂಡು ಸ್ವಲ್ಪ ದಿನ ಈ ಮನೆಯಿಂದ ದೂರ ಹೋಗೋಣ. ಯಾವ ಮುಹೂರ್ತದಲ್ಲಿ ದಾನಪ್ಪ ಈ ಮನೆ ಕಟ್ಟಿದ್ನು, ಯಾವ ಮುಹೂರ್ತದಲ್ಲಿ ನಾವು ಈ ಮನೆಗೆ ಬಂದ್ವೋ. ನೆಮ್ಮದಿ ಅನ್ನೋದು ನಮ್ಮ ಜೀವನದಲ್ಲಿ ಈಗ ಮರುಭೂಮಿಲಿ ನೀರು ಸಿಕ್ತಾಗ ಸಿಗ್ತಾ ಇದೆ. ಸ್ವಲ್ಪ ದಿನ ಈ ಮನೆಯಿಂದ ದೂರ ಇರೋಣ. ಅಮ್ಮ ಏನಾಗಿದೆ ನಿನ್ಗೆ? ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ದೂರ ಹೋಗೋಣ ಅಂದ್ರೆ ಎಲ್ಲಿಗೆ ಹೋಗೋದು? ನಮ್ಗೆ ಅಂತ ಯಾರಿದ್ದಾರೆ ಅಮ್ಮ? ತ್ರಿಶಾಲ ದೇವಿ ಇದ್ದಾರಮ್ಮ. ಯಾರೂ ಇಲ್ಲ ಅಂತ ನಾವು ಅನ್ಕೋತೀವಿ, ಇದಾರೆ ಅಂತ ಭಗವಂತ ತೋರಿಸ್ತಾನೆ. ಸ್ವಲ್ಪ ದಿನ ತ್ರಿಶಾಲ ದೇವಿಯವ್ರ ಮನೇಲಿರೋಣ. ನಿನ್ ಬಟ್ಟೆನು ಬ್ಯಾಗ್ ಹಾಕಿದೀನಮ್ಮ. ಏನು, ಸ್ವಲ್ಪ ದಿನ ನಾವು ಅಮ್ಮವ್ರ ಮನೇಲಿ ಉಳ್ಕೊಳ್ಳೋದ? ಏನ್ ಮಾತಾಡ್ತಿದ್ಯಾ ಅಮ್ಮ? ನಿನ್ ಮಾತನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಮ್ಮನ್ನ ಹುಚ್ಚರು ಅಂತಾರೆ. ಅನ್ಲಿ ಬಿಡಮ್ಮ, ಜನ ಹಾಗಿದ್ರು ಅಂತಾರೆ, ಏನ್ ಬೇಕಾದ್ರೂ ಅಂತಾರೆ. ಅಂತ ಮಹಾತ್ಮರನ್ನೇ ಬಿಡ್ಲಿಲ್ಲ ಜನ, ಇನ್ ನಮ್ಮನ್ ಬಿಡ್ತಾರ? ಅಮ್ಮ ವಿಚಿತ್ರವಾಗ ಆಡ್ಬೇಡ ಅಮ್ಮ. ನಿನ್ ಮನ್ಸಲ್ಲಿ ಏನ್ ನಡೀತಿದೆ ಅಂತ ನನ್ನ ಹತ್ರ ಹೇಳು, ದಯವಿಟ್ಟು ಹೇಳು ಅಮ್ಮ. ಗಾಬರಿ ಆಗ್ಬೇಡ ಕಂದ, ನಾನ್ ಸರಿಯಾಗೇ ಇದ್ದೀನಿ. ತ್ರಿಶಾಲ ದೇವಿಯವರು ಹೇಳಿದ್ದಾರೆ ಬಂದ ಮನೇಲಿ ಉಳ್ಕೊಳ್ಳಿ ಅಂತ. ಜಾಗ ಬದಲಾದ್ರೆ ಮನ್ಸಿನ ಪರಿಸ್ಥಿತಿನೂ ಬದಲಾಗುತ್ತೆ ಅಂತ ಸರಿಯಾಗಿ ಹೇಳಿದಾರಲ್ಲ. ನೋಡಮ್ಮ, ಅವ್ರಿಗೆ ನಮ್ ಬಗ್ಗೆ ಎಷ್ಟೊಂದು ಕಾಳಜಿ. ನಮ್ಮ ಮನೆಗೆ ಬಂದು ಉಳ್ಕೊಳ್ಳಿ ಅಂತ ಅಮ್ಮೋರೇ ನಿನಗೆ ಹೇಳಿದ್ರ ಅಮ್ಮ? ಇಲ್ಲ, ಸಮುದ್ರ ಅವ್ರ ಹತ್ರ ಹೇಳಿ ಕಳಿಸಿದ್ದಾರೆ. ಸರಿಯಾದ ಆಲೋಚನೆ ತ್ರಿಶಾಲ ದೇವಿಯವ್ರದ್ದು. ಸಮಸ್ಯೆಗಳ ಜೊತೆಲೇ ಬದುಕಿದ್ರೆ ಎಲ್ಲ ಕಡೆ ಕತ್ಲು ಕಾಣಿಸುತ್ತೆ. ಸಮಸ್ಯೆಗಳಿಂದ ಸ್ವಲ್ಪ ದೂರ ಹೋದ್ರೆ ಏನೋ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಭರವಸೆ. ಎತ್ತಿರವಾಗಿರೋ ಬೆಟ್ಟದ ಮೇಲೆ ನಿಂತು ಕೆಳಗಿರೋ ಊರನ್ನ ನೋಡಿದ್ರೆ ಪ್ರಶಾಂತ ಅನ್ಸುತ್ತಲ್ಲ, ಹಾಗೆ ಬಾಮ್ಮ ಸ್ವಲ್ಪ ದಿನ ತ್ರಿಶಾಲ ದೇವಿಯವ್ರ ಮನೇಲಿ ಇದ್ಬಿಟ್ಟು ಬರೋಣ. ಕಾಯಮ್ಮಗ ಅಲ್ಲೇ ಉಳ್ಕೊಳ್ಳೋದು ಬೇಡ. ಸಮುದ್ರ ಹೆತ್ತ ತಾಯಿ ತ್ರಿಶಾಲ ಅಲ್ಲ. ಸತ್ಯ ಹೇಳಿದ್ರೆ ಸಮುದ್ರನ ಕೊಂದು ಬಿಡ್ತೀನಿ ಅಂತ ನನ್ನನ್ನ ಹೆದರಿಸ್ತಾ ಇದ್ಲು. ಅಮ್ಮ ಒಂದ್ ನಿಮಿಷ ನನ್ನ ಮಾತನ್ನ ಸಮಾಧಾನವಾಗಿ ಕೇಳು. ಅಪ್ಪನ್ಗೇನೋ ಆಗ್ಬಾರ್ದಾಗಿದೆ ಅಂತ ನಿನ್ ಮನ್ಸಲ್ಲಿ ಆಳ್ವಾಗಿ ಕೂತ್ಬಿಟ್ಟಿದೆ ಅಮ್ಮ. ಈ ಟೈಮಲ್ಲಿ ಯಾರು ಏನ್ ಹೇಳಿದ್ರು ಸರಿ ಅನ್ಸುತ್ತೆ, ಅವ್ರ ಮಾತನ್ನೇ ಕೇಳ್ಬೇಕು ಅನ್ಸುತ್ತೆ. ನೋಡು, ಜಾಗ ಬದಲಾಯಿಸೋದು ಒಂದೇ ಪರಿಹಾರ ಅಲ್ಲ ಅಮ್ಮ, ಬೇರೆ ಬೇರೆ ಪರಿಹಾರ ಇರುತ್ತೆ, ನಾವದನ್ನ ಹುಡ್ಕೋಬೇಕು ಅಷ್ಟೇ. ನರ್ಮದ ಬೇರೆ ಇಲ್ಲ, ಅವಳು ಇದ್ದಿದ್ರೆ ನನಗೆ ಸ್ವಲ್ಪ ಧೈರ್ಯ ಇರ್ತಿತ್ತು. ನೀನ್ ಬೇರೆ ಕೆಲ್ಸಕ್ಕೆ ಹೊರಟೋಗ್ತೀಯ, ನೀನ್ ಹೋದ್ಮೇಲೆ ಈ ಮನೇಲಿ ನಾನು ಒಬ್ಳೇ ಆಗೋಗ್ತೀನಿ ಕಣೆ. ಈ ಪರಿಸ್ಥಿತಿಲಿ ನಂಗೆ ಒಬ್ಳೇ ಇರೋಕ್ಕಾಗ್ತಿಲ್ಲ, ಅರ್ಥ ಮಾಡ್ಕೊಮ್ಮ. ನನಗೆ ಅರ್ಥ ಆಗುತ್ತೆ ಅಮ್ಮ, ಆದ್ರೆ ನನಗೆ ಗೊತ್ತು ತ್ರಿಶಾಲ ದೇವಿಯವ್ರ ಮನೇಲಿ ಹೋಗಿ ಉಳ್ಕೊಳ್ಳೋಕ್ಕೆ ನಿನ್ನ ಸ್ವಾಭಿಮಾನ ಅಡ್ಡ ಬರ್ತಿದೆ ಅಂತ.
ನನಗೂ ಅನುಭವಿಸಿ ಅನುಭವಿಸಿ ಸಾಕಾಗಿದೆ. ಸ್ವಲ್ಪ ಬದಲಾವಣೆ ಬೇಕು ನನಗೆ. ನಿನ್ನ ಮಾತು ಕೇಳೋ ಪರಿಸ್ಥಿತಿ ಇಲ್ಲ ನಾನು. ಅಮ್ಮ ನೀನು ನನ್ನ ಮಾತೇ ಕೇಳಬೇಕು ನನ್ನ ಮಾತೇ ನಡೆಯಬೇಕು ಅನ್ನೋ ಹಠ ನಂದಲ್ಲ ಅಮ್ಮ. ನಾನು ನಿಮಗೆ ಕೆಲವು ಸೂಕ್ಷ್ಮಗಳನ್ನ ಅರ್ಥ ಮಾಡಿಸ್ತಿದ್ದೀನಿ. ತಾಳ್ಮೆಯಿಂದ ನನ್ನ ಮಾತನ್ನ ಕೇಳಿಸ್ಕೋ ಅಮ್ಮ. ಇಷ್ಟು ವರ್ಷದಿಂದ ತಾಳ್ಮೆಯಿಂದನೇ ಇರೋದು. ತಾಳ್ಮೆಯಿಂದ ಇದ್ದಿದ್ದಕ್ಕೆ ನನಗೇನು ಸಿಕ್ತು ಹೇಳು. ನೀನೇನು ಮಾತಾಡಬೇಡ ಮಾಮ್ಮ. ವಿಶಾಲ ದೇವಿಯವ್ರ ಮನೆಯಲ್ಲಿ ಹೋಗಿ ಉಳ್ಕೊಳ್ಳೋಣ. ಅದು ಅವರೇ ನಮ್ಮನ್ನ ಬಾ ಅಂತ ಕರೆದಿರೋದಮ್ಮ. ಬಿಟ್ಟಾಕಿದಣಿ ನಮ್ಗೆ ಯಾಕೆ ಬೇಕಿದೆಲ್ಲ ಅನುಭವ ಐತೆ ತಾನೇ. ಸಮುದ್ರ ಕೂಡ ಏಟು ಬಗ್ ಬಗ್ ಅಂತ ಕೊಡ್ತಾ ಇರ್ತಾನೆ ದಣಿ. ನಮ್ಗೆ ಯಾಕೆ ಬೇಕು ದಣಿ? ಏಯ್ ತಿನ್ನೋದು ಯಾರ್ದಲೆ? ನಿಮ್ದು ದಣಿ. ಉಣ್ಣೋದು ಯಾರ್ದಲೆ? ನಿಮ್ದು ದಣಿ. ಕುಡಿಯೋದು ಯಾರ್ದಲೆ? ನಿಮ್ದೇ ದಣಿ. ತಪ್ಪೋ ನನ್ನ ಮಗನ ನಂದ ತಿಂದು ನಂದ ಕುಡಿದು ನಂದ ಉಂಡು ಮತ್ತ ವೈರಿ ಸಮುದ್ರ ನನ್ನ ಮುಂದೆ ಹೊಗಳಾಕತ್ತಿಯನ. ಅವಾಗ ನಾನು ಹೆದರ್ತಿರ್ಬೋದು. ಅವ ನಂಗೆ ಬಕ್ಕ 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 ಅಂತ ಕೂಸ ಕೊಟ್ಟಿರ್ಬೋದು. ಅವ ನನಗಿಂತ ಆಗರ್ಭ ಶ್ರೀಮಂತನಾಗಿರ್ಬೋದು. ಆದ್ರ ನನ್ನಾಕಿ ನೇತ್ರಾವತಿನ ನಾನು ಪಡ್ಕೋಬಾರ್ದು ಅಂತ ಯಾವ್ದಾದ್ರೂ ರೂಲ್ಸ್ ಐತೇನಾ? ರೂಲ್ಸ್ ಏನಿಲ್ಲ ದಣಿ. ರೂಲ್ಸ್ ಇದ್ರು ಚೇಂಜ್ ಮಾಡ್ಕೋಬೋದು ಬಿಡಿ. ಹೇಳೋ ಇಲ್ಲಿ ಒಂದ್ ಸಿನಿಮಾದಾಗ ಒಬ್ಬ ಹೀರೋ ಇಪ್ಪತ್ತು ಮಂದಿನ ಕೊಚ್ಚಿ ಕೆಡವಿದ ಮ್ಯಾಲು ಇಪ್ಪತ್ತೊಂದನೇದಾವ ಕೈಯಾಗ ಮಚ್ಚಿಡ್ಕೊಂಡು ರಚ್ಚಿಗೆದ್ದು ನಂದು ಒಂದು ಕಡೆ ಪ್ರಯತ್ನ ಇರಲಿ ಅಂತ ಚಿಗದೆ ಬರ್ತಾನ. ಯಾಕೆ ಹೇಳು? ಇದೊಂದು ನನಗೆ ಚಾನ್ಸ್ ಐತಿ ಗೆದ್ದ ಗೆಲ್ತೀನಿ ಅಂತ. ಹಂಗ ನಾನು ಕೊನೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನನ್ನ ನೇತ್ರಾವತಿ ನನಗ ಸಿಗೋ ತನಕ ನನಗ ನನ್ನ ನೇತ್ರಾವತಿ ಬೇಕು. ಅಲ್ಲಿಗೇನಾದ್ರೂ ಉಪಾಯ ಮಾಡ್ಲೇಬೇಕು ದಣಿ. ಈ ತಲೆಗೆ ಒಂದು ಮಸ್ತ್ ಐಡಿಯಾ ಬಂದೈತಿ. ಈ ದಾನಪ್ಪ ಬರೀ ದಾನಪ್ಪ ಅಲ್ಲ, ಪಂಚಮುಖಿ ದಾನಪ್ಪ. ಆ ರಾವಣಗ ಹತ್ತು ತಲೆ, ಈ ದಾನಪ್ಪಗ ಐದು ತಲೆ. ಈಗ ನಾನು ಮಾಡೋ ಉಪಾಯನ ಸಕ್ಸಸ್ ಮಾಡೋದು ನಿನ್ನ ಕೈಯಾಗೈತೆ. ಏನು ಉಪಾಯ ದಣಿ? ನೇತ್ರಾವತಿನ ಪಡ್ಕೊಳಕ ಎಲ್ಲ ಉಪಾಯನೂ ಮಾಡಿದ್ದಾತು. ಆದ್ರ ಈಗ ಮಾಡೋ ಉಪಾಯಕ್ಕ ಸಕ್ಸಸ್ ಸಿಗೋದು ಪಕ್ಕ. ನಮ್ಮತ್ತಿ ಭಾಗೀರಥಿ ಅವ್ರಿಗೆ ನನ್ನಾಕಿ ನೇತ್ರಾವತಿಗೆ ಶಾಸ್ತ್ರ ಜ್ಯೋತಿಷದ ಮೇಲೆ ಭಯಂಕರ ನಂಬಿಕೆ ಐತಿ. ಅದನ್ನ ಇಟ್ಕೊಂಡು ನಾವು ಆಟ ಆಡಿದ್ರ ನಮ್ಮ ಪ್ರಯತ್ನಕ್ಕೆ ಫಲ ಸಿಗೋದು ಪಕ್ಕ. ಅದೇ ದಣಿ, ನನ್ನಾಕಿ ನೇತ್ರಾವತಿ ಸಮುದ್ರ ಎಲ್ಲೇ ಹೋದ್ರು ನೇತ್ರಾವತಿ ಒಬ್ಬಕೆ ಇದ್ರು ಭಾಗೀರಥಿ ಅವ್ರ ಜೊತೆಗಿದ್ರು. ಅವ್ರಿಗೆ ಅಪಶಕನ ಆಗ್ತಾ ಇರಬೇಕು. ಆಗೋ ಹಂಗ ನಾವು ಮಾಡಬೇಕು. ಮೊದಲ ಅವ್ರ ಮನೆಯೊಳಗೆ ಯಾವುದು ಬರಬ್ಬರಿಲ್ಲ. ಅಪಶಕನ ಆಗಬೇಕು. ಎಲ್ಲ ಸರಿ ದಣಿ, ಲೇಡೀಸ್ಗಳು ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದ್ರೆ ಅಪಶಕನ ಆಯ್ತು ಅನ್ನೋ ತರ ನಾನೇ ದಣಿ ಮಾಡೋದು? ಹೌದಲೇ, ನೀ ಹೇಳೋದು ಕರೆ ಐತಿ. ಎಂತೆಂತ ಅಪಶಕನ ಅದಾವ, ಎಷ್ಟೆಷ್ಟು ಅಪಶಕನ ಅದಾವ, ಎಲ್ಲೆಲ್ಲಿ ಅಪಶಕನ ಅದಾವ ಅನ್ನೋದನ್ನ ನಾವು ಲಿಸ್ಟ್ ಮಾಡಿ ರೆಡಿ ಮಾಡ್ಕೋಬೇಕು. ನೇತ್ರಾದಕ್ಕೆ ಕೇಳಿದಣಿ, ಅವ್ರಿಗೆಲ್ಲ ಗೊತ್ತಿರ್ತದೆ. ಗುಣ ನಿನ್ನ ಕಟ್ಟಕೊಂಡ್ರೆ ನನ್ನ ಕತ್ತಿ ಅಷ್ಟಲೇ. ಈ ಬೇಡ, ಇದಕ್ಕೆ ಅವಶ್ಯಕವಾಗಿರೋ ಒಬ್ರು ವ್ಯಕ್ತಿ ಇದಾರ, ಅವ್ರಿಗೆ ಫೋನ್ ಮಾಡಿದ್ರ ಎಲ್ಲ ಲಿಸ್ಟ್ ಸಿಕ್ಕ ಸಿಗ್ತದೆ. ವಿಶಾಲ ದೇವಿಯವರು ಹೇಳಿದ್ದಾರೆ ಬಂದ ಮನೇಲಿ ಉಳ್ಕೊಳ್ಳಿ ಅಂತ. ಜಾಗ ಬದಲಾದ್ರೆ ಮನಸ್ಸಿನ ಪರಿಸ್ಥಿತಿನೂ ಬದಲಾಗುತ್ತೆ ಅಂತ ಸರಿಯಾಗಿ ಹೇಳಿದಾರಲ್ಲ ನೋಡಮ್ಮ. ಅವ್ರಿಗೆ ನಮ್ಮ ಬಗ್ಗೆ ಎಷ್ಟೊಂದು ಕಾಳಜಿ. ಸತ್ಯ ಹೇಳಿದ್ರೆ ಸಮುದ್ರನ ಕೊಂದು ಬಿಡ್ತೀನಿ ಅಂತ ನನ್ನನ್ನು ಹೆದರಿಸ್ತಾ ಇದ್ಲು.
ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಜ್ಜಿಗೆ ಫೋನ್ ಮಾಡ್ತೀನಿ, ಈ ಟೈಮಲ್ಲಿ ಅವರೇ ನನಗೆ ಬೆಸ್ಟ್ ಅಡ್ವೈಸ್ ಕೊಡ್ತಾರೆ. ಅಯ್ಯೋ, ಈ ಫೋನ್ ಯಾವಾಗ ಸ್ವಿಚ್ ಆಫ್ ಆಯ್ತು? ಛೇ, ನೇತ್ರ ಫೋನ್ ಮಾಡಿದಾಳೆ. ಸ್ವಲ್ಪ ಹೊತ್ತು ಮುಂಚೆ ನಾನು ಎಷ್ಟು ಸಲ ನಿನಗೆ ಫೋನ್ ಮಾಡಿದೆ, ನೀನು ಫೋನ್ಗೆ ಸಿಗ್ಲಿಲ್ಲ. ಈಗ ನೀನೇ ಫೋನ್ ಮಾಡಿದೆಯಲ್ಲ, ಒಳ್ಳೇದಾಯ್ತು. ಅಜ್ಜಿ, ಮನೇಲಿ ಏನೇನೋ ಆಗ್ತದೆ, ಅಪ್ಪನ ವಿಚಾರದಲ್ಲೂ ಅಷ್ಟೇ. ಯಾಕೋ ಮನಸ್ಸೇ ಸರಿಯಿಲ್ಲ ಅಜ್ಜಿ ನಂಗೆ. ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಧೈರ್ಯವಾಗಿರು. ಹರಿಯೋ ನೇತ್ರಾವತಿಗೆ ಒಳ್ಳೇದೇ ಆಗಲ್ವಾ? ಅಜ್ಜಿ, ನಾನೊಂದು ಧರ್ಮ ಸಂಕಟದಲ್ಲಿ ಸಿಗಾಕೊಂಡಿದ್ದೀನಿ, ಅದಕ್ಕೆ ಪರಿಹಾರ ನೀವೇ ಕೊಡಬೇಕು. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ ಅಜ್ಜಿ. ತ್ರಿಶಲಾ ದೇವಿ ಅಮ್ಮವರು ಸಮುದ್ರ ಸರ್ಗೆ ಹೇಳಿದಾರಂತಲ್ಲ, ಸಮಸ್ಯೆಗಳೆಲ್ಲ ಮುಗಿಯೋವರೆಗೂ ಅಮ್ಮ ಬಂದು ನಿಮ್ಮನೆಯಲ್ಲೇ ಇರಬೇಕು ಅಂತ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಜ್ಜಿ. ನಾವು ಬಂದು ನಿಮ್ಮನೆಯಲ್ಲೇ ಉಳಿಬೇಕಾ? ನಾನು ಇದನ್ನು ನಿನ್ನ ಹತ್ರ ಮಾತಾಡ್ಬೇಕಂತಾನೆ ಫೋನ್ ಮಾಡಿದ್ದು. ನೀನು ಇಲ್ಲಿ ಬಂದು ಉಳಿಯೋದು ಬೇಡವೇ ಬೇಡ ನೇತ್ರ. ಅಜ್ಜಿ, ಸಮುದ್ರ ಸರ್ ಹತ್ರ ನನ್ನ ಕೈಲಿ ಏನೂ ಹೇಳೋಕ್ಕಾಗಲ್ಲ. ಅಮ್ಮ ಬೇರೆ ಇಲ್ಲಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಅವಳದಂತೂ ಒಂದೇ ಮಾತು ಅಜ್ಜಿ, ವಿಶಾಲಾ ಅಮ್ಮವ್ರು ಹೇಳಿದ್ದೆ ಕರೆಕ್ಟು, ನಾವು ಅವ್ರ ಮನೆಗೆ ಹೋಗಿ ಇರೋಣ ಅಂತ. ನನಗಂತೂ ಹಿಂಸೆ ಆಗ್ತಿದೆ ಅಜ್ಜಿ. ನೀನು ಒಂದೂವರೆ ವರ್ಷದಿಂದ ಈ ಮನೆಯಲ್ಲಿ ಕೆಲಸ ಮಾಡ್ತಾ ಇದೀಯ, ಇಷ್ಟು ದಿವಸ ಇಲ್ಲದ ಪ್ರೀತಿ ಕಾಳಜಿ ಇದೆಲ್ಲ ಈಗ ಹೇಗೆ ಬಂತು ಆ ತ್ರಿಶಲಾ ದೇವಿಗೆ? ಯೋಚನೆ ಮಾಡು. ಅವಳು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾಳೆಂದ್ರೆ ಏನೋ ಲೆಕ್ಕಾಚಾರ ಆಗ್ತಾ ಇದ್ದಾಳೆ. ಛೇ, ಅಮ್ಮನಿಗೆ ಸಮುದ್ರ ಸರ್ಗೆ ಇದೆಲ್ಲ ಹೇಗೆ ಗೊತ್ತಾಗಬೇಕು ಅಜ್ಜಿ? ಅವ್ರಿಗೆ ಇದನ್ನೆಲ್ಲ ಹೇಳೋರು ಯಾರು ಹೇಳಿ? ನಿನ್ನ ಬಗ್ಗೆ ನನಗೆ ಕನಿಕರ ಇದೆ, ನಿನಗೆಷ್ಟು ಸಮಸ್ಯೆಗಳಿದ್ದಾವೆ ಅನ್ನೋದು ನನಗೆ ಗೊತ್ತಿದೆ. ಆದರೆ ಈಗ ನೀನು ಆ ಸಮಸ್ಯೆಗೆ ಎದುರು ಇಲ್ಲಿ ಬಂದು ಉಳ್ಕೊಂಡ್ರೆ ಮುಂದೆ ಪರಿಹಾರ ಆಗಲಾರ್ದಂತಹ ಸಮಸ್ಯೆಗಳು ಎದುರಾಗ್ಬಿಡುತ್ತೆ, ಎಲ್ಲ ಸರ್ವನಾಶ ಆಗೋಗುತ್ತೆ. ನೀನೊಬ್ಬಳೇ ಕೂತ್ಕೊಂಡು ಚೆನ್ನಾಗಿ ಯೋಚನೆ ಮಾಡು, ಆಗ ಏನಾದರೂ ಪರಿಹಾರ ಸಿಕ್ಕೇ ಸಿಗುತ್ತೆ. ನಿಮ್ಮಮ್ಮ ಇಲ್ಲಿಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿನಗೆ ಗೊತ್ತಾಗುತ್ತೆ. ಬೇಕಾದ್ರೆ ನಾನೇ ಬಂದು ನಿಮ್ಮ ಕಷ್ಟ ಸುಖನೆಲ್ಲ ವಿಚಾರಿಸ್ಕೋತೀನಿ. ಆದರೆ ನೀನು ಮಾತ್ರ ಇಲ್ಲಿಗೆ ಬರಬೇಡ ಕಂದ, ಇದಕ್ಕೇನಾದರೂ ಮಾಡು. ಅಮ್ಮ ಬೇರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಅನ್ಸುತ್ತೆ ಅಮ್ಮನ ನೋಡಿದ್ರೆ. ನಾನು ಅಮ್ಮನ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅಮ್ಮ ಮಾಡ್ತಿರೋದು ಕರೆಕ್ಟಾಗೇ ಇದೆ. ಪಾಪ ಅಮ್ಮ ತ್ರಿಶಲಾ ದೇವಿಯವ್ರನ್ನ ತುಂಬ ನಂಬಿದ್ದಾರೆ, ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ನನಗೆ ಅಜ್ಜಿ ಅಸ್ಪಷ್ಟವಾಗಿ ಹೇಳಿದ್ದಾರೆ. ಅಪ್ಪ ಸಮುದ್ರ ಸರ್ ಅವ್ರಿಗೂ ಏನೂ ಗೊತ್ತಿಲ್ಲ. ನಮ್ಮ ಮನೆ ಕಷ್ಟಗಳನ್ನ ನೋಡಿ ಅವರು ತುಂಬ ಸುಸ್ತಾಗಿದ್ದಾರೆ. ಆದರೆ ಇವಾಗ ಅಮ್ಮನ ನಾನು ಹೇಗೆ ಕನ್ವಿನ್ಸ್ ಮಾಡಲಿ? ತ್ರಿಶಲಾ ದೇವಿಯವ್ರ ಮನೆಗೆ ಹೋಗೋದು ಬೇಡ ಅಂತ ಹೇಗೆ ಹೇಳಿ? ಹೇಗೆ ಕನ್ವಿನ್ಸ್ ಮಾಡಲಿ ನಾನು ಅವಳನ್ನ? ಹಾ ಹೇಳಮ್ಮ. ನಮ್ಮ ನೇತ್ರಾವತಿ ಹೇಗಿದ್ದಾಳೆ? ಮೊದಲೇ ಅಪ್ಪ ಅಂದರೆ ಪ್ರಾಣ ಅವಳಿಗೆ. ನನ್ನಿಂದ ಆದಷ್ಟು ಸಮಾಧಾನ ಮಾಡಿದ್ದೀನಮ್ಮ, ಧೈರ್ಯನೂ ತುಂಬಿದ್ದೀನಿ. ಆದರೆ ಮನಸ್ಸು ಸರಿಯಾಗೋಕೆ ಸಣ್ಣ ವಿಷಯ ಅಲ್ಲ ಅಲ್ವಾ ಅಪ್ಪನ ವಿಷಯ? ಇದು ಸಣ್ಣ ವಿಷಯ ಅಲ್ಲ, ಸಣ್ಣ ವಿಷಯ ಆಗಿದ್ರೆ ನಾನು ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ. ಇದು ತಲೆ ಹೋಗುವಂಥ ವಿಷಯ, ತಲೆ ಕೆಡಿಸ್ಕೊಳ್ಳೇಬೇಕು. ಬಿಡು, ನಾನು ಇದೀನಲ್ಲ.
ಇನ್ನೇನು ಹೊರಡ್ಬಿಡ್ತೀವಮ್ಮ, ಸ್ವಲ್ಪ ಹೊತ್ತು ಅಷ್ಟೇ. ಭಾಗ್ಯರತಿ ಅವರು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದಾರಮ್ಮ. ಓ ಓಕೆ, ಹಾಗಾದ್ರೆ ನೇತ್ರಾವತಿ ನಮ್ಮಲ್ಲೇ ಸ್ವಲ್ಪ ದಿನ ಉಳ್ಕೊಳ್ತಾಳೆ ಅಂತಾಯ್ತು. ಆಗ್ಲಿ, ನೇತ್ರ ಬರಬೇಕು, ಇಲ್ಲಿ ಉಳ್ಕೋಬೇಕು. ಹೊರಡು ಬೇಗ ಅವರಿಬ್ರ ಜೊತೆ. ಇಡ್ತಿ. ಸರಿ ಅಮ್ಮ. ಕಣ್ಣಿಗೆ ಕಾಣೋ ತಾಯಿ ದೇವ್ರು ಅಂತಾರೆ, ಆದ್ರೆ ಪ್ರತ್ಯಕ್ಷವಾಗಿ ಕಾಣೋ ನನ್ನ ತಾಯಿ ದೇವ್ರಿಗಿಂತ ಒಂದ್ ಕೈ ಮೇಲು.